ನೋಡ್ರಿ ಬೆಳಿಗ್ಗೆ ತಾವು ಸಾಹೇಬ್ರು ಹೇಳಿಕೆ ಕೊಟ್ಟಾಗ ನಾನು ಸಾಹೇಬ್ರ ಜೊತೆಗೆ ಇದ್ದೆ. ನಾನು ಗಾಡಿಯಲ್ಲಿ ಕೂತಿದ್ದೆ. ನಾವು ಬೆಳಿಗ್ಗೆ ಹೋಗಿ ಅಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಅವರು ಒಂದು ಒಳ್ಳೆ ಅದ್ಭುತ ಒಂದು ಪೂಜೆ ಮಾಡಿದ್ರು. ಆ ಪೂಜೆದಲ್ಲಿ ಭಾಗವಹಿಸಿ ಬಂದಿವಿ. ಏನಂತಂದ್ರೆ ಸಾಹೇಬ್ರು ಒಂದು ಕ್ಲಿಯರ್ ಆಗಿ ಇವತ್ತು ಹೇಳಿದ್ದಾರೆ, ಮೊದಲು ಹೇಳಿದ್ರೆ, ಯಾವತ್ತು ಹೇಳಿದ್ರೆ, ಹೈಕಮಾಂಡ್ ಯಾವತ್ತು ನನಗೆ ಮೆಸೇಜ್ ಕೊಡ್ತೋ ಅವತ್ತು ದಿನವೂ ನಾ ರೆಸಿಗ್ನೇಷನ್ ಕೊಡ್ತೇನೆ ಅಂತ ಹೇಳಿದ್ರೆ. ನಾವು ಈ ಒಂದು ಎರಡು ಮೂರು ದಿನದ ಘಟನೆಗಳು ನೋಡಿ ಸಾಹೇಬ್ರಿಗೆ ನಾವು ಕೇಳಿದೀವಿ, ಸರ್ ಯಾಕೆ ಏನಾದ ನಮ್ಗಾರ ಅಟ್ಲೀಸ್ಟ್ ನೀವು ಮನಸ್ಸಿಂದ ಹೇಳ್ರಿ ಅಂತಂದ್ರೆ ಸಾಹೇಬ್ರು ಒಂದೇ ಮಾತಾಡಿದ್ರು, ನೋಡ್ರ ಜನ ಇದುವರೆಗಂತೂ ನಮ್ಗೆ ಯಾರು ರೆಸಿಗ್ನೇಷನ್ ಕೇಳಿಲ್ಲ. ಹೈಕಮಾಂಡ್ ಅವ್ರು ಕೇಳಿದ್ರೆ ನಾನು ಕೊಡ್ತೀನಿ ಅಂತ ಅದು ಏನಿಲ್ಲ, ನಾನು ಪಕ್ಷ ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ತೀನಿ, ಹೈಕಮಾಂಡ್ ಏನ್ ತೀರ್ಮಾನಿತು ಅಂತ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಯಾವ್ದು ಇಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದಾರೆ. ಅದು ಪದೇ ಪದೇ ಅವ್ರು ರಾಜೀನಾಮೆ ಕೊಡ್ತಾರೆ, ಪದೇ ಪದೇ ಏನೇ ಒಂದು ಸುದ್ದಿಗಳು ಬರ್ತಾರೆ, ಅದಕ್ಕೊಂದು ತೆರೆ ಹೇಳಕ್ ಹೇಳಿದ್ದಾರೆ. ಮತ್ತೆ ನಮಗೂ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾರ್ಯಾರು ನೀವು ಆ ತರ ಈ ತರ ಸ್ಟೇಟ್ಮೆಂಟ್ ಕೊಡಕ್ ಹೋಗ್ಬೇಡ್ರಿ. ನಿನ್ನೆ ಕೆಲವೊಂದು ಗುರುಗಳನ್ನು ಬಂದು ಭೇಟಿಯಾದಾಗ ಅವ್ರಿಗೂ ಅದೇ ಹೇಳಿದಾರೆ ಮಠಾಧೀಶರಿಗೆ, ನೋಡ್ರಿ ನಮ್ಮ ಪಕ್ಷ ಆ ಪಕ್ಷ ನನಗೆ ಇಷ್ಟೊಂದು ಅವಕಾಶ ಕೊಟ್ಟಿದೆ, ಪಕ್ಷ ಏನ್ ಮಾಡ್ತದೆ ಅದ್ರ ಬಗ್ಗೆ ನಾವು ನಡ್ಕೊಳ್ತೀವಿ ಹೊರತಾಗಿ ನೀವು ಯಾರು ಹೇಳೋದಾಗ್ಲಿ ಪ್ರತಿಭಟನೆ ಇನ್ನಿತರ ಮಾಡಬಾರ್ದು ಅಂತ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮೆಲ್ಲರ ಆಸೆ ಏನಿದೆ, ಯಡಿಯೂರು 26ನೇ ತಾರೀಕು ಹೈಕಮಾಂಡ್ ಇಂದ ಬರ್ತದೆ ಸಂದೇಶ ಏನಂತ ಬರ್ತದೆ, ಎರಡು ವರ್ಷ ಒಳ್ಳೆ ಕೆಲಸ ಮಾಡಿರಿ, ಉಳಿದ ಅವಧಿನೂ ಒಳ್ಳೆ ಕೆಲಸ ಮಾಡಿರಿ ಅಂತ ಬರ್ತದೆ. ಹಂಗಾಗಿ ಯಾವ ಗೊಂದಲ ಬೇಡ, ಏನು ಬೇಡ, ಹೈಕಮಾಂಡ್ ಏನ್ ತೀರ್ಮಾನ ಅಂತ ಅದಕ್ಕೆಲ್ಲರೂ ಭದ್ರಾಗಿರ್ತಾರೆ.